ಶಾಸಕ ಅಶೋಕ್ ಪಟ್ಟಣ್ಗೆ ಭರ್ಜರಿ ಗೆಲುವು, ರಾಮದುರ್ಗದ ಸ್ವಾಭಿಮಾನದ ಗೆಲುವು. ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಶೋಕ್ ಪಟ್ಟಣ್ ಭರ್ಜರಿ ಗೆಲುವು ಪಡೆದುಕೊಂಡು ನೂತನ ಸರ್ಕಾರ ರಚನೆ ಕಾರ್ಯಕ್ಕೆ ಮುಂದಾಗಿದ್ದಾರೆ. ಎಲ್ಲರ ನಿರೀಕ್ಷೆಗೂ ಮೀರಿ 135ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಸದ್ಯ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನು ಸಾಧಿಸಿದ್ದು, ಸರ್ಕಾರ ರಚನೆಗೆ ಬೇಕಾದ ಮ್ಯಾಜಿಕ್ ನಂಬರ್ 113 ಮೀರಿ ಸ್ಥಾನಗಳನ್ನು ಪಡೆದುಕೊಳ್ಳುವುದು ಖಚಿತವಾಗಿದೆ. ರಾಮದುರ್ ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾದ ಅಶೋಕ್ ಪಟ್ಟಣ್ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ರಾಮದುರ್ಗ ಮತಕ್ಷೇತ್ರದಲ್ಲಿ ಯಾರಿಗೆ ಎಷ್ಟು ಓಟ್ಗಳು ಈ ಕೆಳಗಿನಂತಿವೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಅಶೋಕ್ ಪಟ್ಟಣ್ 80,294, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಚಿಕ್ಕರೇವಣ್ಣ 68,564, ನೋಟಾ ಅಂದರೆ ಯಾವುದೂ ಅಲ್ಲ 1,646, ಜಾತ್ಯತೀತ ಜನತಾ ದಳದ ಅಭ್ಯರ್ಥಿ ಪ್ರಕಾಶ್ ಭೀರಪ್ಪ ಮುದೋಳ್ 1,105, ಸ್ವತಂತ್ರ ಅಭ್ಯರ್ಥಿ ಶಿವಪ್ಪ ಬಸಪ್ಪ ಬಕಾಡಿ 984, ಮಧುರಾ ಸುಧೀರ್ ಸಿದ್ದನಕೊಳ್ಳ 306, ಆಮ್ ಆದ್ಮಿ ಪಾರ್ಟಿಯ ಮಲ್ಕಾಜನ್ ನದಾಫ್ 750, ಸ್ವತಂತ್ರ ಅಭ್ಯರ್ಥಿ ದಾದಾಪೀರ್ ಪಕೀರ್ ಸಾಬ್ ಬಿಕಾಜಿ 182, ಸ್ವತಂತ್ರ ಅಭ್ಯರ್ಥಿ ಗುರುಸಿದ್ದಪ್ಪ ಬಸಲಿಂಗಪ್ಪ ತೊಗ್ಗಿ 144, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಭ್ಯರ್ಥಿ ಬಸಪ್ಪ ಗುರುಸಿದ್ದಪ್ಪ ಕುಂಬಾರ್ 137, ಬಹುಜನ ಸಮಾಜ ಪಕ್ಷದ ಸುನಂದ ನಿಂಗಬಸಪ್ಪ ಹಡಪ 124, ಸ್ವತಂತ್ರ ಅಭ್ಯರ್ಥಿ ಗಿರೀಶ್ ಭೀಮಪ್ಪ ಮುನವಳ್ಳಿ 117, ಸ್ವತಂತ್ರ ಅಭ್ಯರ್ಥಿ ಈಶ್ವರಗೌಡ ಶಿವಶಂಕರಗೌಡ ಪಾಟೀಲ್ 115 ಮತಗಳನ್ನು ಪಡೆದಿದ್ದಾರೆ.